ಇನ್ನು ಇಂಥ ವಿಷಮ ಪರಿಸ್ಥಿತಿಯಲ್ಲಿ ನಾವು ಯಾವ ರೀತಿ ವರ್ತಿಸಬೇಕು, ಒಂದು ವೇಳೆ ಸೋಂಕಿನ ತಗುಲಿದ್ರೆ ಹೋಮ್ ಐಸೋಲೇಷನ್ನಲ್ಲಿ ಹೇಗೆ ವರ್ತಿಸಬೇಕು, ಸೋಂಕಿನಿಂದ ಪಾರಾಗೋದು ಹೇಗೆ, ಎಲ್ಲದಕ್ಕೆ ಸಂಬಂಧಪಟ್ಟಂತೆ ವೈದ್ಯರು ಸಾಕಷ್ಟು ಉಪಯುಕ್ತ ಸಲಹೆಗಳನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ, ಬನ್ನಿ. ಪ್ಯಾಂಡೆಮಿಕ್ ಬಂದು ಇಡೀ ಪ್ರಪಂಚಾದ್ಯಂತ ಕೋವಿಡ್ ವೈರಸ್ನಿಂದ ತತ್ತರಿಸ್ತಾ ಇದೆ. ಈ ಟೈಮಲ್ಲಿ ಕೋವಿಡ್ ಯಾರಿಗೆ ಬಂದಿಲ್ಲ ಯಾವ್ಯಾವ ಥರ ಪ್ರಿಕಾಷನ್ಸ್ ತೊಗೋಬೇಕು ಅಂದರೆ ಅವರು 3 C's ಫಾಲೋ ಮಾಡಬೇಕು. ಕ್ರೌಡೆಡ್ ಪ್ಲೇಸಸ್ಸು, ಕ್ಲೋಸ್ ಕಾಂಟ್ಯಾಕ್ಟ್ ವಿತ್ ಪೀಪಲ್ಲು, ಮತ್ತು ಕ್ಲೋಸ್ ಪ್ಲೇಸಸ್ಸು, ಈ ಥರನ ಅವಾಯ್ಡ್ ಮಾಡಬೇಕಾಗಿ ಬರುತ್ತೆ. ಹಾಗೂ ಕೋವಿಡ್ ಬರಲಿ ಬರದಿರಲಿ ಡೈಲಿ ಸ್ಟೀಮು, ಹಾಟ್ ಸ್ಟೀಮ್ನ ನಾವು ತೊಗೊಳೋದ್ರಿಂದ ಇನ್ ಕೇಸ್ ನಮ್ಮ ಮೂಗಿನಲ್ಲಿ ಯಾವುದಾದ್ರು ಒಂದು ವೈರಸ್ ಇದ್ದರೆ, ಕೋವಿಡ್ ವೈರಸ್ ಇದ್ದರೆ ಅದು ಸಾಯೋವಂಥ ಚಾನ್ಸಸ್ ಇರುತ್ತೆ. ಹಾಗೆ ಡೈಲಿ ಅರಿಶಿನ ಹಾಕ್ಕೊಂಡು ಹಾಲನ್ನು ತೊಗೋಬೇಕು ಬರುತ್ತೆ. ಹಾಗೂ ಅರಿಶಿನದ ಪ್ರಾಪರ್ಟೀಸ್ ನೋಡಿದ್ರೆ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಇದೆ, ನಮ್ಮ ದೇಹದಲ್ಲಿ ರೋಗನ ಹೋರಾಡುವಂಥ ಶಕ್ತಿ ಇನ್ಕ್ರೀಸ್ ಮಾಡುತ್ತೆ. ಹಾಗೂ ನಿಮ್ಮ ಮನೆಯಲ್ಲಿ ಏನಾದರೂ ತುಳಸಿ ಇದ್ದರೆ ಆ ತುಳಸಿ ಲೀವ್ಸ್ನ ತಿನ್ನೋದ್ರಿಂದ ಅದರಿಂದ ಕೋವಿಡ್ಗೆ ಹೆಲ್ಪ್ ಆಗುತ್ತೆ. ಹಾಗೂ ವ್ಯಾಕ್ಸಿನೇಷನ್ ಯಾರ್ಯಾರಿಗೆ ಅವೈಲೇಬಿಲಿಟಿ ಇದೆಯೋ, ಯಾರ್ಯಾರಿಗೆ ಈಗ ವ್ಯಾಕ್ಸಿನ್ ತೊಗೊಳಕ್ಕೆ ಅವರು ಆ ಸ್ಲ್ಯಾಬಲ್ಲಿ ಬರ್ತಾರೋ ಅವರೆಲ್ಲರೂ ದಯವಿಟ್ಟು ವ್ಯಾಕ್ಸಿನ್ ತೊಗೊಳ್ಳಿ, ಪ್ರಾಣಾಯಾಮನ ಫಾಲೋ ಮಾಡಿ. ಯಾಕಂದರೆ ಈ ಬ್ರೀತಿಂಗ್ ಇದೊಂಥರ ಬ್ರೀತಿಂಗ್ ಎಕ್ಸಸೈಸ್ ಇಂದ ಇದ್ದಂಗೆ ನಿಮ್ಮ ಲಂಗ್ಸಲ್ಲಿ ಬ್ರೀತಿಂಗು ಸುರಾಗವಾಗಿ ಹೋಗೋಕ್ಕೆ ಪ್ರಾಣಾಯಾಮ ವೆರಿ ಇಂಪಾರ್ಟೆಂಟ್. ಇನ್ನು ಕೆಲವೊಬ್ಬರಾಗಲಿ ಕೋವಿಡ್ ಪಾಸಿಟಿವ್ ಆಗಿದ್ದಾರೆ, ಕೋವಿಡ್ ಪಾಸಿಟಿವ್ ಆಗಿದೆ, ಎಲ್ಲರೂ ಪ್ಯಾನಿಕ್ ಹಾಕ್ಕೊಂಡು ಆಸ್ಪತ್ರೆಗೆ ಓಡುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಬರೀ ಸ್ವಲ್ಪ ಜ್ವರ ಏನಾದರೂ ಇದ್ದರೆ ಏನೋ ಒಂದು ಪ್ಯಾರಾಸಿಟಮಾಲ್ ತೊಗೊಂಡು ಮೇಂಟೈನ್ ಮಾಡಿ. ಹಾಗೂ ಮನೆಯಲ್ಲಿ ಒಂದು ಪಲ್ಸ್ ಆಕ್ಸಿಮೀಟ್ರಿ ಇಟ್ಕೊಳ್ಳಿ, ಪಲ್ಸ್ ಆಕ್ಸಿಮೀಟ್ರಿ ಇಟ್ಕೊಂಡು ನಿಮ್ಮ ಆಕ್ಸಿಜನ್ ಲೆವೆಲ್ಸ್ನ ಚೆಕ್ ಮಾಡ್ತಾ ಇರಿ. 94 ಕೆಳಗಡೆ ಬಂದರೆ ಆಗ ಮಾತ್ರ ನೀವು ಹಾಸ್ಪಿಟಲೈಸೇಷನ್ ಆಗೋ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ನಾವು ತೊಗೊಳ್ಳೋ ಆಹಾರದಲ್ಲಿ ಕೂಡ ನಮ್ಮ ಇಮ್ಯುನಿಟಿ ಬೂಸ್ಟ್ ಆಗುವಂಥ ಆಹಾರ ತೊಗೋಬೇಕಾಗಿ ಬರುತ್ತೆ. ಫಾರ್ ಎಕ್ಸಾಂಪಲ್, ವೈಟಮಿನ್ ಸಿ ಜಾಸ್ತಿ ಇರುವಂಥ ಹಣ್ಣುಗಳು. ಹಾಗೂ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಕೋವಿಡ್ ಪಾಸಿಟಿವ್ ಅಥವಾ ನೆಗೆಟಿವ್ ಇರಲಿ, ಅವ್ರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ದಯವಿಟ್ಟು ಮೆಂಟಲಿ ಸ್ಟ್ರೆಸ್ ತೊಗೊಳ್ಬೇಡಿ. ಈಗಾಗಲೇ ಈ ಪ್ಯಾಂಡಮಿಕ್ ಸಿಚುವೇಶನ್ ಇರೋದ್ರಿಂದ ಬೇರೆ ಮಕ್ಕಳ ಜೊತೆ ಆಟ ಆಡೋಕ್ಕೆ ಬಿಡಬೇಡಿ. ಸೊ ಮಕ್ಕಳುಗಳು ಆದಷ್ಟು ಮನೆಯಲ್ಲಿ ಎತ್ಕೊಂಡು ಪ್ರಿಕಾಷನ್, ಒಳ್ಳೊಳ್ಳೆ ಊಟ ತೊಗೊಂಡು ಬಿಸಿ ನೀರು ತೊಗೊಂಡು ಪ್ರಿಕಾಷನ್ಸ್ ತೊಗೊಂಡ್ರೆ ಸಾಕಾಗಿದೆ. ಈ ರೀತಿಯಾಗಿ ರಸ್ತೆಗೆ ಬರದೆ ಚೈನ್ ಲಿಂಕ್ ಕಟ್ ಮಾಡೋದಕ್ಕೆ ಹೇಗೆ ಸಹಕರಿಸ್ತೀವೋ ಅದೇ ರೀತಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ, ಕರೋನಾ ಸೋಂಕಿನಿಂದ ಪಾರಾಗೋದು ಹೇಗೆ, ಒಂದು ವೇಳೆ ಹೋಮ್ ಐಸೋಲೇಷನ್ನಲ್ಲಿರುವಂಥವರು ಯಾವ ರೀತಿ ನಿಯಮಗಳನ್ನು ಪಾಲಿಸಬೇಕು, ಹೇಗೆ ನಡ್ಕೊಳ್ಬೇಕು, ಎಲ್ಲದಕ್ಕೆ ಸಂಬಂಧಪಟ್ಟಂತೆ ವೈದ್ಯರು ಮತ್ತು ತಜ್ಞರು ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ, ಬನ್ನಿ. ಫಸ್ಟ್ ವೇವಲ್ಲಿ ನೋಡಿದ್ದ ವೈರಸ್ಗೂ ಈ ವೈರಸ್ಗೂ ತುಂಬಾ ವ್ಯತ್ಯಾಸ ಇದೆ. ಮುಂಚಿನ ವೈರಸ್ಗಿಂತ 2 ವೇಗವಾಗಿ ಇದು ಹರಡ್ತಾ ಇದೆ, ಅಂದರೆ ಏರ್ಬೋರ್ನ್ ಆಗಿ ಸ್ಪ್ರೆಡ್ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಈ ರೀತಿ ಇರುವಾಗ ನಾವು ಯಾವ ರೀತಿ ನಮ್ಮನ್ನು ನಾವು ಸುರಕ್ಷಿತವಾಗಿ ಇಟ್ಕೊಳ್ಬೇಕು, ಮುಖ್ಯ ಮಾಸ್ಕ್ ಹಾಕ್ಕೊಂಡೇ ಇರಬೇಕು, ಕೈ ಆಗಾಗ ತೊಳಿತಾ ಇರಿ, ಏನು ತೊಂದರೆ ಏನಿಲ್ಲ, ದಿನಕ್ಕೊಂದು 6 ಐದಾರು ಸಲ ಕೈ ತೊಳೆದ್ರೆ ಏನು ಗಂಟೆನ ಹೋಗೋದಿಲ್ಲ. ಅಟ್ಲೀಸ್ಟ್ ಮಿನಿಮಮ್ 3 ಡಿಸ್ಟೆನ್ಸ್ ಮೈಂಟೈನ್ ಮಾಡಿ. ಎಲ್ಲಿ ಜನಸಾಂದ್ರತೆ ಹೆಚ್ಚಿದೆ, ಕ್ರೌಡ್ ಇದೆ, 4-5 ಜನ ಸೇರಿದ್ದಾರೆ ಅಂತ ಅನಿಸ್ತಾ ಇದೆ, ಅಲ್ಲಿ ಹೋಗಿ ಸೇರಬೇಡಿ. ಬೆಳಗಿನ ಜಾವ ಒಂದು 15-20 ಎಳೆ ಬಿಸಿಲಿನಲ್ಲಿ ನಿಲ್ಲಿ, ನೀರು ಬಿಸಿ ನೀರನ್ನು ಕುಡಿರಿ, ಮತ್ತು ವಿಟಮಿನ್ ಸಿ, ಜಿಂಕ್, ಚೂವೆಬಲ್ ಟ್ಯಾಬ್ಲೆಟ್ಸ್ ಸಿಗ್ತವೆ, ಅದನ್ನು ದಿನಕ್ಕೆ 1 or 2 ತಿನ್ನಿ ಸಾಕು. ನೀವು ಯಾವಾಗ ಕೋವಿಡ್ ಪಾಸಿಟಿವ್ ಅಂತ ಬರುತ್ತೆ, ಒಂದು ಪಲ್ಸ್ ಆಕ್ಸಿಮೀಟರ್ನ ಕೊಂಡ್ಕೊಳ್ಳಿ, ನಿಮಗೆ ಅದು 550-800 ಒಳಗಡೆ ನಿಮಗೆ ಸಿಗುತ್ತೆ. ಆ ಪಲ್ಸ್ ಆಕ್ಸಿಮೀಟರ್ನ ನಿಮ್ಮ ಕೈಯಲ್ಲಿ ಧರಿಸಿ, ನಿಮ್ಮ ಬೆರಳಿಗೆ ಧರಿಸ್ಕೊಳ್ಳಿ, ನಿಮ್ಮ ಸ್ಯಾಚುರೇಷನ್ ನೋಡ್ಕೊಳ್ಳಿ. ಸಪೋಸ್ ಆ ಸ್ಯಾಚುರೇಷನ್ 97-98 ಇದೆ ಅಂತ ಅಂದರೆ, ನೀವೊಂದು 5 ವಾಕ್ ಮಾಡಿ. ವಾಕ್ ಮಾಡಿದ ನಂತರ ನಿಮ್ಮ ಸ್ಯಾಚುರೇಷನನ್ನು ಪುನಃ ಗಮನಿಸಿ, ಪುನಃ ಟೆಸ್ಟ್ ಮಾಡಿ. ಈ ಸ್ಯಾಚುರೇಷನ್ನು 4%ಗಿಂತ ಕಮ್ಮಿ ಬಂದಿದ್ದರೆ, 98 ಇದ್ದಿದ್ದು 94 ಅಥವಾ 93 ಬಂದಿದ್ದರೆ, ನೀವು ಡಾಕ್ಟರ್ನ ಸಲಹೆ ತಗೊಳ್ಬೇಕಾಗತ್ತೆ. ಈಗ ಕೋವಿಡ್ನ ಪಾರ್ಟ್ 2 ಅಂದರೆ 2 ಅಲೆ ಅಂತ ಹೇಳೋದೇನು ಬಂದಿದೆ, ಈ ಸಮಯದಲ್ಲಿ ಅದು ಜಾಸ್ತಿ ಆಗ್ತಾ ಇರೋ ಸಂದರ್ಭದಲ್ಲಿ ನಾವೆಲ್ಲರೂ ನಾಗರಿಕರೆಲ್ಲರೂ ಕೂಡ ಒಂದು ಸ್ವಲ್ಪ ಹೆಚ್ಚು ಪ್ರಜ್ಞಾವಂತರಾಗಿ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು. ಮಾಸ್ಕ್ ಹಾಕುವಂಥದ್ದು ಅಥವಾ ಸೋಷಿಯಲ್ ಡಿಸ್ಟೆನ್ಸ್ ಅಥವಾ ಇಂಥ ಬೇರೆ ಬೇರೆ ಸಾಮಾನ್ಯ ಕ್ರಮಗಳನ್ನೆಲ್ಲ ಹೇಗೂ ಮಾಡಲೇಬೇಕು. ಹಾಗೆ ಮಾಡಬೇಕಾದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರಬೇಕು. ಅದನ್ನು ಮಾಡಲಿಕ್ಕೆ ಒಂದು 5 ಅನುಸರಿಸಿದರೆ ತುಂಬ ಒಳ್ಳೆಯದು. ಮೊದಲನೇದಾಗಿ ತುಳಸಿಯ ನೀರು ಅಂದರೆ ಕುಡಿಲಿಕ್ಕೆ ತುಳಸಿ ಫಾಂಟ ಅಂತ ಹೇಳೋದು.
ನೀರನ್ನು 1 ಲೀಟರ್ ನೀರನ್ನ ಕುದಿಸಿ ಅದು ಬಿಸಿ ಆಗ್ತಾ ಇದ್ದಾಗಿ ಒಂದು 5 ತುಳಸಿ ಎಲೆ ಹಾಕಿ ಮತ್ತೆ ಪೂರ್ತಿ ಒಂದು 2-3 ನಿಮಿಷ ಕುದಿಸೋದನ್ನ ಮುಂದುವರಿಸಿ ಸ್ಟಾಪ್ ಮಾಡಬೇಕು. ಆ ನೀರನ್ನ ಕುಡಿಲಿಕ್ಕೆ ಉಪಯೋಗ ಮಾಡಬೇಕು. ಇದು ನೀರಿನ ಮೌಲ್ಯವರ್ಧನೆ, ಇದು ಒಂದನೇ ಸೂತ್ರ. ಎರಡನೇದು ಆಮಲಕಿ, ಬೆಟ್ಟದ ನೆಲ್ಲಿಕಾಯಿ. ಅದರ ನೆಲ್ಲಿಕಾಯನ್ನು ಹಾಗೆ ತಗೊಂಡ್ರೂ ತೊಂದರೆ ಇಲ್ಲ, ದಿನಕ್ಕೆ ಒಂದರೆ ಹಾಗೆ ತಗೊಳ್ಬಹುದು. ಇಲ್ಲಾಂತಂದ್ರೆ ಆಮಲಕಿ ಚೂರ್ಣ, ನೆಲ್ಲಿಕಾಯಿಯ ಚೂರ್ಣ ಯಾವುದಿದೆ ಅದನ್ನ ದಿನಕ್ಕೆ 1 ಚಮಚದಷ್ಟು ಬೆಳಗ್ಗೆ ಆದ್ರೆ ತಗೊಳ್ಬಹುದು, ಸಂಜೆ ಆದ್ರೆ ತಗೊಳ್ಬಹುದು. ನೀರಿನ ಜೊತೆಗೆ ಬಾಯಿಗೆ ಹಾಕಿ ನೀರು ಕುಡಿದ್ರೆ ಆಯ್ತು. ಅದು ಶ್ರೇಷ್ಠ ರಸಾಯನ ದ್ರವ್ಯ ಅಂತ ಅಂದ್ರೆ ನಮ್ಮ ಬಾಡಿ ಇಮ್ಯುನಿಟಿಯನ್ನ ಹೆಚ್ಚು ಮಾಡಲಿಕ್ಕಿರುವ ತುಂಬಾ ಒಳ್ಳೆಯ ಒಂದು ಔಷಧಿ ಅದು. ಹಾಗೆ ಅದನ್ನ ಪ್ರತಿನಿತ್ಯ ಮಾಡ್ಕೊಳ್ಳೋದು ಬಹಳ ಕ್ಷೇಮ. ಮೂರನೇ ಸೂತ್ರ ಯಾವುದು ಅಂತ ಹೇಳಿದ್ರೆ ಪಿಪ್ಪಲಿ, ಕನ್ನಡದಲ್ಲಿ ಅದಕ್ಕೆ ಹಿಪ್ಪಲಿ ಅಂತ ಹೇಳ್ತಾರೆ, ಪೈಪರ್ ಲಾಂಗ್ ಅಮ್ಮ ಅಂತ. ಅದನ್ನ ಹಿಪ್ಪಲೆಯನ್ನ ಸುಮಾರು 1/4 ಚಮಚದಷ್ಟು ಹಿಪ್ಪಲಿಯ ಪೌಡರ್ ತಗೊಳ್ಬಹುದು, ಅಥವಾ ಚಿಕ್ಕ ಪಿಪ್ಪಲಿ ಅಂತಂದ್ರೆ ಒಂದು 3 ಚಿಕ್ಕ ಪಿಪ್ಪಲಿಯನ್ನ, ಪಿಪ್ಪಲಿನ ಸಂಸ್ಕೃತದಲ್ಲಿ ಇರುವಂಥದ್ದು. ಅದನ್ನ ಒಂದ ಹಾಲಿನ ಜೊತೆಗೆ ಅಥವಾ ಜೇನುತುಪ್ಪದ ಜೊತೆಗೆ ಮಿಕ್ಸ್ ಮಾಡಿ ದಿನಕ್ಕೆ ಒಮ್ಮೆ ತಗೊಳ್ಳೋದು. ಇದನ್ನು ಸುಮಾರು 1-10 ದಿನ ಮಾಡಿ ಮತ್ತೊಂದು 10 ದಿವಸ ಗ್ಯಾಪ್ ಕೊಡಬೇಕು, ಮತ್ತೆ ಪುನಃ ಒಂದು 10 ಡೇಸ್ ರಿಪೀಟ್ ಮಾಡಬೇಕು. ಈ ರೀತಿ ಕೋವಿಡ್ನ ಪ್ರಭಾವ ಸ್ವಲ್ಪ ಕಡಿಮೆ ಆಗುವ ತನಕ ಮಾಡ್ತಾ ಇದ್ರೆ ತುಂಬಾ ಆರೋಗ್ಯಕ್ಕೆ ಅನುಕೂಲ ಆಗ್ತದೆ.